ಇವತ್ತು ನಿಮ್ಮ ಜೊತೆಗೆ ಓಟ್ಸಿಂದ ಮಾಡಿರುವಂಥ ಸೂಪಿನ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ರೂಪಾ ಅನ್ನೋರು ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿದ್ದಾರೆ ಮಲ್ಲೇಶ್ವರದಲ್ಲಿ, ತುಂಬ ವರ್ಷಗಳಿಂದ ಪರಿಚಯ. ಅವರು ನನಗೆ, ಮೇಡಮ್ ಓಟ್ಸ್ ಅಂದರೆ ಬೋರಿಂಗ್ ಮೇಡಮ್, ಓಟ್ಸ್ ಸಾಮಾನ್ಯವಾಗಿ ಸ್ವೀಟ್ ಆಗಿರುತ್ತೆ, ಸೊ ನಮ್ಮ ಇಂಡಿಯನ್ ಟ್ರೆಡಿಷನಲ್ಲಿ ಇವತ್ತಿನ ರೆಸಿಪಿ ಟ್ರೈ ಮಾಡೋಣ. ಒಂದು ಪ್ಯಾನಿಗೆ ಒಂದು ಟೀಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡೆ, ಅದಕ್ಕೆ ಒಂದು ಚಮಚ ಜೀರಿಗೆ, ಎರಡು ಸಣ್ಣ ಕೆಚ್ಕೊಂಡಿರೋ ಬೆಳ್ಳುಳ್ಳಿ, ಒಂದು ಕಪ್ ಅಷ್ಟು ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದರ ಜೊತೆಗೆ ಎರಡು ಸಣ್ಣ ಕಪ್ ಅಷ್ಟು ಓಟ್ಸ್ನ ಹಾಕಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಮನೇಲಿ ಏನು ತರಕಾರಿ ಇದೆಯೋ ಅದನ್ನಷ್ಟು ಈ ಸೂಪ್ಗೆ ಬಳಸ್ಬೋದು. ಇಲ್ಲಿ ವಿಶೇಷವಾಗಿ ಕ್ಯಾರೆಟು, ಬೀನ್ಸು, ಬೇಬಿ ಕಾರ್ನ್ ಜೊತೆಗೆ ಹೆಸರುಕಾಳು ಮೊಳಕೆ ಕಟ್ಟಿರೋದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂಚೂರು ಬಟಾಣಿ ಹಾಕ್ಕೊಂಡೆ. ನೀವು ನಿಮ್ಮ ಮನೇಲಿ ಏನಿದೆಯೋ ಅದನ್ನು ಆ್ಯಡ್ ಮಾಡ್ಬೋದು. ರುಚಿಗೆ ತಕ್ಕಂಗೆ ಒಂದಷ್ಟು ಉಪ್ಪು, ಒಂದಿಡಿ ಅರಿಶಿನ ಹಾಕ್ಕೊಂಡು ನಿಮಗೆ ಸೂಪ್ ಎಷ್ಟು ತೆಳು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಎರಡು ಕಪ್ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು 5-6 ನಿಮಿಷ ಬಾಯ್ಲ್ ಆಗಬಿಟ್ಟು ನಮ್ಮ ತರಕಾರಿ ಬೆಂದಿದೆಯಾ, ಅಟ್ಲೀಸ್ಟ್ ಹಾಫ್ ಬಾಯ್ಲ್ಡ್ ಆಗಿದ್ರೆ ನನಗೆ ಆ ಕ್ರಂಚಿ ಫೀಲ್ ಇಷ್ಟ. ಇದಕ್ಕೆ ಫ್ರೆಶ್ ಆಗಿ ಗ್ರೈಂಡ್ ಮಾಡಿಕೊಂಡಿರೋ ಮೆಣಸಿನಕಾಳು, ಈ ಖಾರಕ್ಕೆ ನಾನು ಇಲ್ಲಿ ಮೆಣಸಿನ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಕೊನೆಯದಾಗಿ ಒಂದು ಸ್ವಲ್ಪ ನಿಂಬೆನ ರಸ ಇಂಡಿ. ಸೂಪರ್ ಟೇಸ್ಟಿ ಸೂಪ್, ಕೇವಲ 5-6 ನಿಮಿಷದ ಒಳಗಡೆ ರೆಡಿ. ಯಾವಾಗಲೂ ಸೂಪ್ ಅಂದರೆ ಹೊರಗಡೆಯಿಂದ ತಗೋಬೇಕು, ಹೋಟ್ಲಿಂದ ತರಿಸ್ಕೋಬೇಕು ಅನ್ಕೋತೀವಿ. ನೋಡಿ, ಮಕ್ಕಳು ಎಂಜಾಯ್ ಮಾಡ್ತಾರೆ, ದೊಡ್ಡವ್ರು ತಿನ್ಬೋದು, ಮತ್ತು ರಾತ್ರಿ ಹೊತ್ತು ಊಟ ಇಲ್ಲದಂಗೆ ಊಟಕ್ಕೆ ಬದಲಾಗಿ ನಾವು ಒಂದು ಬೌಲ್ ಫುಲ್ ಈ ಸೂಪ್ ತಗೊಂಡ್ರೆ ಸಾಕು, ಹೊಟ್ಟೆ ತುಂಬತ್ತೆ, ವೆಯ್ಟ್ ಲಾಸಿಗೆ ಹೆಲ್ಪ್ ಆಗತ್ತೆ, ಮತ್ತು ಓಟ್ಸಿಂದ ನಾವು ಚೆನ್ನಾಗಿ ನಿದ್ದೆ ಮಾಡೋಕ್ಕೂ ಅದು ಸಹಾಯ ಮಾಡುತ್ತೆ. ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ. ರೂಪಾ, ನಿನಗೋಸ್ಕರ ಈ ಸೂಪರ್ ಹೆಲ್ತಿ ರೆಸಿಪಿ.